आत्मीय वीक्षकरे नमस्कार। ई वंदु वीडियो संचिकेयल्लि नावु गणित मादरियादंतह वर्ग पाद गोपुरद बग्गे तिळिदुकोळ्ळोण। ई वंदु मादरियन्नु नावु अत्यंत कडिमे वेच्चदल्लि फोम सीटुगळन्नु बळके माडिकोंडु अत्यंत कडिमे वेच्चदल्लि निर्मिसबहुदु। ई वंदु मादरियन्नु नावु फोम सीटन्नु तेगेदुकोंडु फोम सीटन्नु ಒಂದು ಚೌಕಾಕಾರದ ಆಕಾರದಲ್ಲಿ ಕತ್ತರಿಸಿಕೊಂಡು ಅದನ್ನು ಪಾದವಾಗಿರಿಸಿಕೊಂಡು ಅದೇ ರೀತಿಯ ನಾಲ್ಕು ತ್ರಿಭುಜಾಕಾರದ ಸಮತಲಗಳನ್ನು ಕತ್ತರಿಸಿಕೊಂಡು ಅವುಗಳನ್ನು ಸೆಲ್ಲೋಟೋಪ್ ಬಳಸುವುದರ ಮೂಲಕ ಈ ರೀತಿ ಜೋಡಿಸಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಒಂದು ಸುಂದರವಾದಂತ ಮಾದರಿಯನ್ನು ನಾವು ತಯಾರಿಸಿಕೊಳ್ಳಬಹುದು। ಈ ರೀತಿ ತಯಾರಿಸಿದಂತ ಮಾದರಿಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಆ ಒಂದು ವರ್ಗಪಾದ ಗೋಪುರಕ್ಕೆ ಸಂಬಂಧಿಸಿದಂತ ಎಲ್ಲ ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿಕೊಳ್ಳುತ್ತದೆ। ಸೋ ಈ ಒಂದು ಮಾದರಿಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಸಮತಲಗಳನ್ನು ಎನಿಸುವುದು ಶೃಂಗಗಳನ್ನು ಗುರುತಿಸುವುದು ಮತ್ತು ಅಂಚುಗಳನ್ನು ಗುರುತಿಸುವುದನ್ನು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಮಾಡುವಲ್ಲಿ ಯಶಸ್ವಿಯಾಗುವರು। ಸೋ ಈ ವರ್ಗಪಾದ ಗೋಪುರವನ್ನು ನಾವು ಗಮನಿಸಿದ್ದಾದಲ್ಲಿ ಇದರ ಪಾದ ವರ್ಗಾಕಾರದಲ್ಲಿದ್ದು ಮೇಲ್ಮೈಗಳು ತ್ರಿಭುಜಾಕಾರದಲ್ಲಿ ಇವೆ। ಸೋ ವರ್ಗಪಾದ ಗೋಪುರದಲ್ಲಿ ವರ್ಗಪಾದ ಒಂದು ಸಮತಲ ನಂತರ ತ್ರಿಭುಜದ ಸಮತಲಗಳನ್ನು ನಾಲ್ಕು ಸಮತಲಗಳನ್ನು ಹೊಂದಿದ್ದು ಒಟ್ಟು ಐದು ಸಮತಲಗಳನ್ನು ಕಾಣುತ್ತಾರೆ। ಅದೇ ರೀತಿ ಕೆಳಗಡೆ ಭಾಗದಲ್ಲಿ ಸಮತಲಗಳು ಬಂದು ಸಂಧಿಸುವಂತ ಒಂದು ಬಿಂದುವನ್ನು ಶೃಂಗಬಿಂದು ಅಂತ ಕರೀತೀವಿ। ಇಲ್ಲಿ ಶೃಂಗಬಿಂದುಗಳನ್ನು ನೋಡಿದಾಗ ಕೆಳಗಡೆ ಭಾಗದಲ್ಲಿ ನಾಲ್ಕು ಶೃಂಗಬಿಂದುಗಳು ಮತ್ತು ಮೇಲ್ಭಾಗದಲ್ಲಿ ಒಂದು ಶೃಂಗಬಿಂದು ಇರುವುದನ್ನು ಗಮನಿಸುತ್ತಾರೆ। ಸೋ ಒಟ್ಟು ಐದು ಶೃಂಗಬಿಂದುಗಳು ಇರುವುದನ್ನು ಇಲ್ಲಿ ಕಾಣ್ತಾರೆ। ನಂತರ ಎರಡು ಸಮತಲಗಳು ಬಂದು ಸಂಧಿಸುವಂತ ಒಂದು ಅಂಚನ್ನು ನಾವು ಅಂಚು ಅಂತ ಕರೀತೀವಿ। ಈ ಸಮತಲದಲ್ಲಿ ಎರಡು ಸಮತಲಗಳು ಬಂದು ಸಂಧಿಸುವಂತ ಒಂದು ರೇಖೆ ಇದನ್ನು ನಾವು ಅಂಚು ಅಂತ ಕರೀತೀವಿ। ಸೋ ಇಲ್ಲಿ ಅಂಚುಗಳನ್ನು ಕೂಡ ವಿದ್ಯಾರ್ಥಿಗಳು ಪ್ರತ್ಯಕ್ಷವಾಗಿ ಗಮನಿಸಿ ಎಣಿಸುತ್ತಾರೆ। ಸೋ ಮೇಲ್ಭಾಗದಲ್ಲಿ ನಾಲ್ಕು ಅಂಚುಗಳು ಇರುವುದನ್ನು ನಾವು ಕಾಣ್ತೀವಿ, ಅದೇ ರೀತಿ ಕೆಳಭಾಗದಲ್ಲಿ ನಾಲ್ಕು ಅಂಚುಗಳು ಇರುವುದನ್ನು ನಾವು ಕಾಣ್ತೀವಿ। ಸೋ ಈ ರೀತಿ ಒಟ್ಟು ಎಂಟು ಅಂಚುಗಳು ಇರುವುದನ್ನು ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಗುರುತಿಸಿಕೊಂಡು ಇಲ್ಲಿ ಈ ಒಂದು ಸಮತಲ ಅಂಚು ಮತ್ತು ಶೃಂಗಗಳನ್ನು ಆಯ್ಲರ್ನ ಸೂತ್ರವಾದಂತಹ ಎ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ ಟು ಇದರೊಂದಿಗೆ ತಾಳೆ ನೋಡುವುದರ ಮುಖಾಂತರ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಲು ಸಹಾಯಕವಾಗ್ತದೆ। ಈ ಒಂದು ಪರಿಕಲ್ಪನೆಯು ಏಳು ಮತ್ತು ಎಂಟನೆಯ ತರಗತಿಗಳಿಗೆ ಬಳಕೆಯಲ್ಲಿದ್ದು ವಿದ್ಯಾರ್ಥಿಗಳು ಇದನ್ನು ನಿಖರವಾಗಿ ಅರ್ಥೈಸಿಕೊಳ್ಳಲು ಸಹಾಯವಾಗ್ತದೆ ಅಂತ ನಾವು ಈ ಮಾದರಿಯನ್ನು ಬಳಸಬಹುದು। ಸೊ ಎಲ್ಲರಿಗೂ ನಮಸ್ಕಾರ।